ನಿನ್ನ ಒಡಲ ಇಟ್ಟುಕೊಂಡು ಸಂರಕ್ಷಣೆ ನೀಡುವ ಶಿವನೇ. ನನ್ನ ಕಿರಿಯ ತಮ್ಮನಿಗೆ ಕಾಲೇಜ್ ವಿದ್ಯಾಭ್ಯಾಸಕ್ಕೆಂದು ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದೇವೆ. ಅವರಿಗೊಂದು ಸರಿಯಾದ ವಿದ್ಯಾಭ್ಯಾಸ ನೀಡುವ ಶಕ್ತಿ ತುಂಬಿ ಈವರೆಗೆ ಸರ್ಕಾರಿ ನೌಕರಿ ತೆಗೆದುಕೊಂಡು ಬರಲೆಂದು ಆಸಿಸಪ್ಪ ತಂದೆ. ಇನ್ನು ಹಡಲು ರಾತ್ರಿ ಏನದೆ ಈ ಭೂಮಿಯಲ್ಲಿ ದುಡಿದು ಬೇಸ ತಾಯಿ ನನ್ನ ಜೀವಕ್ಕೆ ನೀನೇ ಹಿತ ಚಿಂತಕ. ನನ್ನ ತಂಗಿ ನೀನು ಬಾಳಗೊಂಡು ಒಳ್ಳೆಯ ಹುಡುಗನನ್ನು ಕರುಣಿಸಪ್ಪ ಕನ್ನಡ ಜನಕನಾದ ಆದಿ ಕೇಶವರೇ. ತಂಗಿ ತಂಗಿ ನೀಲಾ ನೀಲಾ ಎಲ್ಲಿಗೆ ಹೋಗಿದ್ದೀಯಮ್ಮ? ಈ ಊರಿನ ಗ್ರಾಮ ದೇವತೆಯಾದ ಭೀಮಾಂಬಿಕೆ ದೇವಿಯ ದೇವಸ್ಥಾನಕ್ಕೆ ಹೋಗಿದ್ದೇನೆ. ತಂಗಿ ನೀಲಾ, ಹಾ ದುರ್ಗಮ್ಮ ದೇವಿಗೆ ಏನೆಂದು ಬೇಡಿಕೊಂಡೆಯಮ್ಮ? ಅಣ್ಣ, ಈ ವರ್ಷ ನಮ್ಮಣ್ಣ ಸಚಿನ್ ಅಣ್ಣ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ನಂತರ ಒಂದು ಒಳ್ಳೆ ನೌಕರಿ ಸಿಕ್ಕಿ ಎಂದು ಆ ದುರ್ಗಾಂಬಿಕ ದೇವಿಯಲ್ಲಿ ಬೇಡಿಕೊಂಡಣ್ಣ. ತಂಗಿ ನೀಲಾ, ಅರ್ಜುನ ಅಣ್ಣನ ಬಗ್ಗೆ ಏನು ಬೇಡಿಕೊಳ್ಳಲಿಲ್ಲಮ್ಮ? ಯಾಕಣ್ಣ, ಈ ಸರಿ ನಡೆಯುವ ಶ್ರೀ ರಂಗನಾಥನ ಜಾತ್ರೆಯಲ್ಲಿ ಕುಸ್ತಿ ನಡೀತಾ ಇದೆ. ಆ ಕುಸ್ತಿಯಲ್ಲಿ ಸಾಕಷ್ಟು ಜನ ವೀರಾದಿ ವೀರರು ಬರ್ತಾರೆ. ಆ ವೀರಾದಿ ವೀರರನ್ನ ಮಣ್ಣು ಮುಚ್ಚಿಸಿ ಬಂಗಾರದ ಕಡುಗವನ್ನ ಕಿತ್ತು ತರಲೆಂದು ಆ ದೇವಿಯಲ್ಲಿ ನಾನು ಬೇಡಿಕೊಂಡು ಬಂದೆಯಮ್ಮ. ತಂಗಿ ನೀಲಾ, ಎಂತಹ ವಿಶಾಲವಾದ ಹೃದಯಮ್ಮ ನಿನ್ನದು. ಆಶೀರ್ವಾದ ಮಾಡೋಣ. ಹೆದ್ದಪ್ಪ ಅರ್ಜುನ, ನನ್ನ ಆಶೀರ್ವಾದ ಸದಾ ನಿನ್ನವೇ ಇದ್ದೇ ಇದೆಯಪ್ಪ. ಅಣ್ಣ, ಕೆಲವರಿಗೆ ನಾಟಕ ಜಾತ್ರೆಯಲ್ಲಿ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ವೀರನ್ನು ಮಣ್ಣು ಮುಕ್ಕಿಸಿ ಆ ಬಂಗಾರ ಕಡಗವನ್ನು ನನ್ನ ತಾಗಿಸಿಕೊಂಡು ಬಂದಿರುವೆನಣ್ಣ. ಶಭಾಷ್ ಅರ್ಜುನ ಶಭಾಷ್, ಈ ಸುತ್ತ ಏಳು ಹಳ್ಳಿಯಲ್ಲಿಯೇ ನೀನೊಬ್ಬ ಕುಸ್ತಿಯ ಪಟುವಾಗಿ ಮೆರೆಯುವ ನಿನ್ನನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತದೆ ಅಪ್ಪ. ಅಣ್ಣ, ತೆಗೆದುಕೊಂಡ ಈ ಬಂಗಾರ ಕಡಗವನ್ನು ಕಬ್ಬಿಗೆ DAP ಗೊಬ್ಬರ ಬೇಕಣ್ಣ. ಇದನ್ನು ಮಾಡಿ ಈ ಗೊಬ್ಬರವನ್ನು ತೆಗೆದುಕೋ ಬಾ ಅಣ್ಣ. ಬೇಡ ಅರ್ಜುನ ಬೇಡ, ಅದು ನಿನ್ನಲ್ಲೇ ಇರಲಿ. ನಾಳೆ ಆ ಶ್ರೀಕಾಂತ ಹತ್ತಿರ ಬಡ್ಡಿಯಂತೆ ಒಂದು 1,000 ರೂಪಾಯಿ ತೆಗೆದುಕೊಂಡರಾಯ್ತು. ಶ್ರೀಕಾಂತಿನ ಹತ್ತಿರ 1,000 ರೂಪಾಯಿ ಸಾಲದಂತೆ ತೆಗೆದುಕೊಂಡರಿ. 7,000 ಎಂದು ಹೇಳುವಂಗಿಯ ಸೂಳೆಯ ಮಗವನ್ನು ನಮ್ಮಂತವರ ರೈತರ ಕೋಡು ಮುರಿದು ಕಳಿಸಿದ ಅವನ ಹಣದ ಬಂಡವಾಳ ತೋರಲ್ಲ. ಅರ್ಜುನ ಹಾಗೆಲ್ಲ ಮಾತನಾಡಬಾರದಪ್ಪ. ಸಚಿನ ಅರ್ಜುನ, ನೀವಿಬ್ಬರೂ ನನ್ನ ಹೃದಯದ ಎರಡು ಭಾಗಗಳಿದ್ದಂತೆ. ನೀವು ಕೊನೆಯವರೆಗೂ ಒಂದೇ ಬೆಳ್ಳಿಯ ಹೂಗಳಂತೆ ಅರಳಿ ಈ ಮನೆಯಲ್ಲಿ ಸತ್ಯಾನ್ಯಾಯಕ್ಕಾಗಿ ಸ್ಥಿರವಾಗಿ ನಡೆಯಬೇಕು. ಅಸತ್ಯ ಧರ್ಮವನ್ನು ಮೆಟ್ಟಿ ನಿಂತು ಅವರ ದುರಂಕಾರಿ ಉದ್ಯೋಗವನ್ನು ಸರ್ವನಾಶ ಮಾಡಿ ಆಗಲೇಬೇಕು. 25 ವರ್ಷಗಳಿಂದ ನನ್ನ ಅಡಲಿ ಕುರಿತು ಆಧುನಿಕ ಪೊಲೀಸ್ ಪಡೆ ವೃತ್ತಿ ಸೊಟ್ಟು ಭಸ್ಮವಾಗಲೇಬೇಕು. ಅರ್ಜುನ, ಬರಿ ಭಸ್ಮವಲ್ಲ ತಮ್ಮ, 6 ವರ್ಷ ಕೋರ್ತಿಗಳಂತ ಆಗಬೇಕು. ಶ್ರೀಲಿಂಗಾಚಾರ್ಯರು ನನ್ನ ಹೃದಯ ಪಟದಲ್ಲಿ ಉಳಿಯುತ್ತ
ಹೆಸರು. ಅದಕ್ಕನ್ನು ತೇರುವ ಕರಾವಳಿ ಹಾಕಿ ಅವನ ಭೂಗರ್ಭವನ್ನೇ ಸೇರುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ನಿಮ್ಮನ್ನು ನೋಡಿದರೆ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಂತೆ ಕಾಣುತ್ತೀರ. ಏನಪ್ಪ ಈಗ ಬಂದೆಯಾ? ಚೆನ್ನಾಗಿರುವ ತಾಯೆ ನಮಗೆ ಕಾಣೋದು, ನಾವಂತ ನೀನ್ ನಿನ್ ಕಾಣೋದಂತೀರ. ಸಚಿನ ಇಷ್ಟೊಂದು ಹಣ ಯಾವ ಕೆಲಸಕ್ಕೆ ಬೇಕಪ್ಪ ನಿನಗೆ? ಸಚಿನ ಮೊನ್ನೆ ತಾನೆ 5,000 ಕೊಟ್ಟು ಕಳಿಸಿರುವೆ, ಮತ್ತೆ ಹಣ ಎಂದು ಕೇಳುತ್ತಿರುವೆಯಲ್ಲ, ಯಾವ ಕೆಲಸಕ್ಕೆ ಬೇಕಪ್ಪ ಹಣ? ಈ ಎಲ್ಲ ಕೂಡ ವಿಪರೀತಕ್ಕೆ ತೊಡಬೇಕಣ್ಣ. ನನಗೆ ಬೇಗ ಕೊಡು, ನಾನೇ ಮತ್ತೆ ಮರಳಿ ಹೋಗಬೇಕು. ಸಚಿನ ನಿಂದ ಕಾಲ ಮೇಲೆ ಹಣ ಕೊಡು ಎಂದು ಕೇಳಿದರೆ ಎಲ್ಲಿಂದ ಆತಂದು ಕೊಡಬೇಕಪ್ಪ ನಿನಗೆ ಹಣ? ಪರೀಕ್ಷೆ ಮುಗಿದ ಮೇಲೆ ಹಣವನ್ನು ತೆಗೆದುಕೊಂಡು ಪರೀಕ್ಷೆಯಲ್ಲಿ ಉಪ್ಪಿನಕಾಯಿ ಹಾಕಬೇಕಣ್ಣ. ಸಚಿನ 2 ದಿವಸವಾದರೂ ತೆರೆದುಕೋ, ನಾಳೆ ನಮ್ಮ ಹೊಲ ತೋಟವನ್ನು ಯಾರಿಗಾದರೂ ಹೊತ್ತೆಗೆ ಹಾಕಿ ಇವರಿಗೆ ಹಣವನ್ನು ಕಳಿಸಿಕೊಡುತ್ತೇನಪ್ಪ. ಇದ್ದಿಕೊಂಡು ಜೇನು ತೋಟವನ್ನು ಮತ್ತೊಬ್ಬರಿಗೆ ಹೊತ್ತೆಯಂತೆ ಹಾಕಿದರೆ ನಾವು ಜೀವನ ಕರೆಯುವುದು ಹೇಗಣ್ಣ? ತಮ್ಮ ಸಚಿನ ಕುಸ್ತಿಯ ಕರದಲ್ಲಿ 5 ತೊಲಿ ಬಂಗಾರದ ಕಳೆಯನ್ನು ಗೆದ್ದಿಕೊಂಡು ಇದನ್ನು ಮಾಡಿ ಇದರಿಂದ ಬಂದವರನ್ನು ನೀನು ತೆಗೆದುಕೊಂಡು ಹೋಗಿ ನಾಳೆ ನಿನ್ನ ಪರೀಕ್ಷಾ ಬೀಜನ್ನು ಕೊಟ್ಟಪ್ಪ. ತಮ್ಮ ಬೇಡ ಕರವನ್ನು ಬಿಚ್ಚಬಾರದ ಅಣ್ಣ. ನಾಳೆ ನನ್ನ ತಮ್ಮ ಪರೀಕ್ಷೆಯಲ್ಲಿ ಪಾಸ್ ಆಗಿ ಈ ಮನೆಗೆ ದಂಡಾಧಿಕಾರಿಯಾಗಿ ಬಂದರೆ ಇಂತಹ 10 ತೊಲೆ ಬಂಗಾರ ಕರೆಯನ್ನು ಮಾಡಿಸಿಕೊಡಬಲ್ಲಣ್ಣ ನನ್ನ ತಮ್ಮ. ನೀನು ನಿಜವಾದ ಬಂಗಾರದಂತ ಮನುಷ್ಯ, ನೀನು ಹೆಚ್ಚು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಸಾಲದಣ್ಣ ಸಾಲದು. ನಾನು ಹೋಗಿ ಬರುತ್ತೇನಣ್ಣ. ಸಚಿನ ನಿಲ್ಲಪ್ಪ, ಬಹಳ ದಿವಸಗಳ ನಂತರ ನಮ್ಮನ್ನೆಲ್ಲ ನೋಡಲು ಬಂದಿರುವೆ, ನಮ್ಮ ಜೊತೆ ಕೂಡಿ ಎಲ್ಲರೂ ಊಟ ಮಾಡುವ ನಡೆಯಿರಿ. ಇಲ್ಲ, ಊಟ ಮಾಡುವುದಕ್ಕಿಂತ ಮುಂಚೆ ಸೋಸಿದ ಹಾಡನ್ನ ಹಾಡಮ್ಮ. ನಿನ್ನದೇ ಆಗಿ ಗುಂಡ್ರಿ ಮರಿ.